ನಿಜವಾಗ್ಲೂ ಸುನೀಲ್ ಅಣ್ಣ ಮಾತಾಡಬೇಕಾದ್ರೆ ಹೇಳಿದ್ರು ಮನೆಯಲ್ಲಿ ಒಂದು ಸಂತಸದ ಸುದ್ದಿ ಇತ್ತು ಆ ಕಾರ್ಯಕ್ರಮದ ತಯಾರಿಯಲ್ಲಿ ನಾನಿದ್ದೆ ನೆನ್ನೆ ಮೊನ್ನೆ ಫುಲ್ ಡೇ ಅವರು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅವರಿಗೂ ಒಂದರ ಆತಂಕ ಇತ್ತು ಅಕ್ಕ ರಿಸೀವ್ ಮಾಡಿಲ್ಲ ಬರ್ತಾರೋ ಇಲ್ಲೋ ಅಂತ ಹೇಳಿ ಆದರೆ ನಿನ್ನೆ ಬೆಳಗ್ಗೆ ಅವರು ಫೋನ್ ಮಾಡಿ ನನಗೆ ನೆನಪಿಸ್ಕೊಟ್ರು ಇವತ್ತು ಮಾರಿಯಮ್ಮನ ಈ ಒಂದು ಮುಷ್ಟಿ ಕಾಣಿಕೆ ಕಾರ್ಯಕ್ರಮ ಇದೆ ಅಕ್ಕ ನೀನು ಬರಲೇಬೇಕು ಅಂತ ಹೇಳಿ ಇಲ್ಲ ಅಣ್ಣ ನನ್ನ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ನನಗೆ ಬರಕ ಆಗಲ್ಲ ಅಂತ ಹೇಳಿದೆ ಆದರೆ ಬಿಡಲಿಲ್ಲ ನೀವು ಬರದಿಲ್ಲ ಅಂದ್ರೆ ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅದು ಇದು ಅಂತ ಜಗಳಾಡಿ ಇವತ್ತು ನನ್ನನ್ನ ಇಲ್ಲಿ ಕರೆಸ್ಕೊಂಡ್ರು ನಿಜವಾಗ್ಲೂ ನಾನು ಇಲ್ಲಿ ಬಂದೆ ನನಗೆ ಅನ್ನಿಸ್ತು ಅಕಸ್ಮಾತ್ ನಾನು ಏನಾದರೂ ಈ ಕಾರ್ಯಕ್ರಮ ಮಿಸ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಇಂತ ಒಂದು ಪುಣ್ಯದ ಕೆಲಸವನ್ನ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿ ಇವತ್ತು ನನಗೆ ಇವತ್ತು ಬಹಳ ಅನುಭವ ಆಯ್ತು ಯಾಕಂದ್ರೆ ಈ ಒಂದು ಮಾರಿಯಮ್ಮನ ಇತಿಹಾಸವನ್ನ ಎಲ್ಲರೂ ಹೇಳ್ತಿರಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೂ ಮಾರಿಯಮ್ಮನಿಗೂ ಒಂದು ಸಂಬಂಧ ಇದೆ ಅಂತಕಂತ ಮಾತನ್ನ ಎಲ್ಲರೂ ಕೂಡ ಹೇಳಿದ್ರು ಹಾಗಾಗಿ ನಾನು ಯೋಚನೆ ಮಾಡಿದೆ ನಾನು ಏನಾದರೂ 7 ಜನ್ಮದ ಪುಣ್ಯ ಇರಬಹುದು ಇವತ್ತು ನಾನು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವೆ ಮತ್ತು ಮಾರಿಯಮ್ಮನ ಆ ಒಂದು ಕಾಲದ ಒಂದು ಏನು ಸಂಬಂಧ ಇತ್ತು ಆ ಮಾರಿಯಮ್ಮ ನನ್ನನ್ನು ಕೂಡ ಸುನೀಲ್ ಅಣ್ಣನ ಮುಖಾಂತರ ಇಲ್ಲಿ ಕರೆಸಿಕೊಂಡು ವಿಜಯನಗರ ಮತ್ತು ಈ ಕಾರ್ಕಳದ ಮಾರಿಯಮ್ಮನ ಒಂದು ವೈಭವ ಮತ್ತೆ ಮರುಕಳಿಸಬೇಕು ಅಂತ ಹೇಳಿ ಅವಳು ಮನಸ್ಸಿನಲ್ಲಿ ಇತ್ತೇನೋ ಹಾಗಾಗಿ ನನ್ನನ್ನು ಇಲ್ಲಿ ಬರಮಾಡ್ಕೊಡ್ಲು ಅಂತ ಇವತ್ತು ನನ್ನ ನೋಡಿದಾಗ ಇಲ್ಲಿಯ ಒಂದು ವಾತಾವರಣ ನೋಡಿದಾಗ ನನ್ನ ಮನಸ್ಸಿಗೆ ಈ ರೀತಿ ಒಂದು ಆನಂದ ಆಯ್ತು ಇದನ್ನೆಲ್ಲನೂ ಕೂಡ ನೋಡಿದಾಗ ಇವತ್ತು ನಾವು 21ನೇ ಶತಮಾನದಲ್ಲಿ ಇದೀವಿ ಇದು ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೀವಿ ಹಳ್ಳಿಗಳಲ್ಲಿ ಬಂದ್ರೆ ಕಲಿಯುಗ ಅಂತ ಹೇಳ್ತೀವಿ ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ನಾನು ಇದನ್ನೆಲ್ಲ ನೋಡಿದಾಗ ಇಷ್ಟೊಂದು ಸುಂದರವಾದಂತ ಪ್ರಕೃತಿಯ ತಾಣದಲ್ಲಿ ದೇವ ದೇವತೆಗಳ ಸನ್ನಿಧಿಯಲ್ಲಿ ತಾವು ಈ ಜಿಲ್ಲೆಯ ಎಲ್ಲರೂ ಕೂಡ ಇಷ್ಟೊಂದು ದೇವರ ಅನುಗ್ರಹದಲ್ಲಿ ನೀವುಗಳು ಇದ್ದೀರಲ್ಲ ನಮ್ಮ ಕರ್ನಾಟಕದ ವೈಭವ ಏನು ಅನ್ನೋದು ಇವತ್ತು ನನಗೆ ಇಲ್ಲಿ ಬಂದಮೇಲೆ ಒಂದು ಮನವರಿಕೆಯಾಯಿತು ಇವತ್ತಿನ 21ನೇ ಶತಮಾನ ಅಂದಾಗ ನಾನು ಹಾಗೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನನಗೆ ಒಂದು 4 ಲೈನ್ಗಳು ನೆನಪಾಯಿತು ಏನು ಅಂತಂದ್ರೆ ದೂರವಾಣಿ ಬಂತು ಓಲೆಯಲ್ಲಿ ಹೋಯ್ತು ಅದರ ನಾನು ವಿಸ್ತರಣೆ ಕೊಡೋದಿಲ್ಲ ನೀವು ಅದನ್ನ ತಿಳ್ಕೊಬೇಕು ದೂರವಾಣಿ ಬಂತು ಓಲೆಯಲ್ಲಿ ಹೋಯ್ತು ದೂರದರ್ಶನ ಬಂತು ಆಕಾಶವಾಣಿಯಲ್ಲಿ ಹೋಯ್ತು ಕಾರು ಗಾಡಿ ಬಂತು ಎತ್ತಿನ ಗಾಡಿಯಲ್ಲಿ ಹೋಯ್ತು ಪಾಪ್ ಸಂಗೀತ ಬಂತು ಜಾನಪದ ಎಲ್ಲಿ ಹೋಯ್ತು ಡಿಸ್ಕೋ ಡಾನ್ಸ್ ಬಂತು ಭರತನಾಟ್ಯ ಎಲ್ಲಿ ಹೋಯ್ತು ಕಂಪ್ಯೂಟರ್ ಬಂತು ಬೆರಳಚ್ಚು ಯಂತ್ರ ಎಲ್ಲಿ ಹೋಯ್ತು ಯಂತ್ರ ಮಾನವ ಬಂದ ಸ್ವತಂತ್ರ ಮನ ಎಲ್ಲಿ ಹೋಯ್ತು ಅಂತ ಹೇಳಿ ಒಂದು ಆಧುನಿಕ ವಚನ ನನಗೆ ಇವತ್ತು ನೆನಪಾಯಿತು ಯಾಕಂದ್ರೆ ನಾವು ನೀವೆಲ್ಲರೂ ಚಿಕ್ಕವರಿದ್ದಾಗ ನಮಗೆ ಶಿಕ್ಷಕರು ಹೇಳ್ತಿದ್ರು ಬದಲಾವಣೆಯ ಡೆಫಿನೇಷನ್ ಏನು ಅಂತಂದ್ರೆ ಬದಲಾವಣೆ ಜಗದ ಡೆಫಿನೇಷನ್ ಏನು ಅಂತಂದ್ರೆ ಬದಲಾವಣೆಯ ಜಗತ್ತಿನ ನಿಯಮ ಅಂತ ಹೇಳ್ತಿದ್ರು ಈ ವಚನವನ್ನ ನೋಡಿದಾಗ ಇದೆಲ್ಲವೂ ಕೂಡ ಬದಲಾವಣೆ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ ಆದ್ರೆ ಇಂದಿಗೂ ಕೂಡ ನಾವೆಲ್ಲರೂ ಎದೆ ತಟ್ಕೊಂಡು ಹೇಳಬಹುದು ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಮಾತೆಯ ಸಾನ್ನಿಧ್ಯದಲ್ಲಿ ಇರತಕ್ಕಂತ ನಾವು ಏನೇ ಬದಲಾವಣೆ ಆದರೂ ಕೂಡ ದೇವರು ದೇವಸ್ಥಾನ ಅಂತಕಂತ ನಮ್ಮ ಸಂಸ್ಕೃತಿಯನ್ನ ನಾವು ಬಿಟ್ಟು ಕೊಟ್ಟಿಲ್ಲ ಅಂತಕಂತ ಒಂದು ಮಾತನ್ನ ಇಂಥ ಕಾರ್ಯಕ್ರಮಗಳಿಂದ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾವು ವ್ಯವಹಾರಿಕವಾಗಿ ಬದಲಾಗಬಹುದು ಆದರೆ ಮನೆಯಲ್ಲಿ ನಮಗೆ ಅಮ್ಮ ಅಪ್ಪ ಸಂಸ್ಕೃತಿ ಈಗಲೂ ಕೂಡ ಇದೆ ಹಾಗಾಗಿ ಇವತ್ತು ಮುಷ್ಟಿ ಕಾಣಿಕೆಯನ್ನ ಅರ್ಪಣೆ ಮಾಡೋದಕ್ಕೆ ಬರ್ತಕ್ಕಂತ ಭಕ್ತಾದಿಗಳನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯ್ತು ಸುನೀಲ್ ಅಣ್ಣ ಈ ಕಾನ್ಸೆಪ್ಟ್ ಅನ್ನ ನನ್ನ ಮತಕ್ಷೇತ್ರದಲ್ಲೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂತ ಮಾತನ್ನ ಅವರಿಗೆ ಇವತ್ತು ನಾನು ಹೇಳಿದೆ ಅಂದ್ರೆ ಒಂದು ದೇವಸ್ಥಾನ ಒಂದು ದೇವರ ಸಾನ್ನಿಧ್ಯ ಅಂದಾಗ ಅಲ್ಲಿ ಜಾತಿ ಮತ ಪಂಥ ಪಕ್ಷ ಪಾತ ಎಲ್ಲನೂ ಕೂಡ ಮರೆತು ನಾವು ಆ ದೇವರ ಸಾನ್ನಿಧ್ಯದಲ್ಲಿ ಹೋಗ್ತೀವಿ ಇಂಥ ಒಂದು ಪುಣ್ಯ ಭೂಮಿ ನಮ್ಮ ಭಾರತ ಭೂಮಿ ಅಂತ ನಾವು ಹೇಳ್ತಾ ಇರ್ತೀವಿ ಹಾಗಾಗಿ ಸುನೀಲ್ ಅಣ್ಣವ್ರು ಇರ್ಬೋದು ನಮ್ಮೆಲ್ಲ ಜೀರ್ಣೋದ್ಧಾರ ಸಮಿತಿಯವರು ಇರ್ಬೋದು ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಇರ್ಬೋದು ನೀವುಗಳೆಲ್ಲರೂ ಇರ್ಬೋದು ಮುಷ್ಟಿ ಕಾಣಿಕೆ ಅರ್ಪಣೆ ಮಾಡ್ತಕ್ಕಂಥ ಭಕ್ತಾದಿಗಳಿರ್ಬೋದು ಇವರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಈಗಾಗಲೇ ಸುನೀಲ್ ಅನ್ನ ಹೇಳಿದ್ರು ಎರಡು ಕಾರಣಕ್ಕೆ ನಿನ್ನನ್ನು ಇಲ್ಲಿ ಕರೆಸಿದ್ದೀನಿ ಅಂತೇಳಿ ಒಂದು ದೇವಿ ದರ್ಶನ ಆಗಲಿ ಈ ಭಾಗದ ಮೊದಲನೇದಾಗಿ ನಾನು ಮುಜರಾಯಿ ಇಲಾಖೆ ಸಚಿವೆ ಆದಮೇಲೆ ಈ ಭಾಗಕ್ಕೆ ನಾನು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಅವರು ಇವತ್ತು ಕರೆಸ್ಕೊಂಡ್ರು ಇನ್ನೊಂದಂದ್ರು ಸರ್ಕಾರದಿಂದ 15 ಕೋಟಿ ಈ ಒಂದು ಎಸ್ಟಿಮೇಟ್ ಆಗಿದೆ ಸರ್ಕಾರದಿಂದ ನಿಮ್ಮ ಒಂದು ದೊಡ್ಡ ಮೊತ್ತದ ಕಾಣಿಕೆ ಕೊಡಬೇಕು ಅಂತೇಳಿ ನಾನು ನನ್ನ ವೈಯಕ್ತಿಕ
ಮುಷ್ಟಿಕಾಣಿಕೆ ಜೊತೆಗೆ ಸರ್ಕಾರದ ಮುಷ್ಟಿಕಾಣಿಕೆಯನ್ನು ಕೂಡ ತಗೊಂಡೇ ಬಂದಿದ್ದೀನಿ ಅಂತಕಂತ ಮಾತನ್ನ ಇವತ್ತು ತಮ್ಮ ಹೇಳೋದಕ್ಕೆ ಬಯಸ್ತಾ ಇದ್ದೆ. ಎಲ್ಲರ ಕಿವಿಗಳು ಈ ಕಡೆ ಇದಾವೆ, ಎಷ್ಟು ತಂದಿದ್ದೀರಾ ಅಂತ. 15 ಕೋಟಿ ಏನು ಬೇಡ, ಆದರೂ ದೊಡ್ಡ ಮೊತ್ತ ಕೊಡಬೇಕು ಅಂತ ಸುನಿಲ್ ಅಣ್ಣ ಹೇಳಿದ್ರು. ಇದು ನಾನು ಮೊದಲನೇ ಹಂತವಾಗಿ 1 ಕೋಟಿ ರೂಪಾಯಿ ಮುಜರಾಯಿ ಇಲಾಖೆಯ ಒಂದು ಮುಷ್ಟಿ ಕಾಣಿಕೆಯನ್ನ ನಾನಿವತ್ತು ದೇವಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. 1 ಕೋಟಿ, ಅದರಲ್ಲಿ ಈಗಾಗಲೇ 25 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಅದನ್ನು ಅಣ್ಣನಿಗೆ ಕಾಪಿ ಕೂಡ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಕೆಲಸ ಪ್ರಾರಂಭ ಆಗಲಿ, ಹಂತ ಹಂತವಾಗಿ ನಾನು ಅದನ್ನು 1 ಕೋಟಿ ರೂಪಾಯಿನ ರಿಲೀಸ್ ಮಾಡ್ತೀನಿ. ಅದರ ಜೊತೆಗೆ ಅಣ್ಣ ಹೇಳಿದರು, ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ, ಇಲ್ಲಿ ಸಮುದಾಯ ಭವನ ಆಗಬೇಕು, ಯಕ್ಷಗಾನದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಪರಿಸರ, ಇಲ್ಲಿ ಭಜನೆಗಳಾಗಬೇಕು ಮತ್ತು ಹೋಮ ಹವನಗಳಾಗಬೇಕು ಅನ್ನೋವಂಥ ಅವ್ರ ಕಾನ್ಸೆಪ್ಟ್ ನೋಡಿದಾಗ ಇನ್ನೂ ಕೂಡ ನನಗೆ ಖುಷಿ ಆಯಿತು. ಹಾಗಾಗಿ ಇನ್ನೂ ಕೂಡ ಆ 1 ಕೋಟಿಯ ಅನುದಾನವನ್ನು ಬಳಕೆ ಮಾಡಿಕೊಳ್ಳಿ. ಮುಂದೆ ಮತ್ತೆ ಏನಾದರೂ ಕಡಿಮೆ ಬಿದ್ದರೆ ನಿಮ್ಮ ತಂಗಿ ನಿಮ್ಮ ಜೊತೆಗಿದ್ದಾಳೆ, ನಿಮ್ಮ ಮಗಳು ನಿಮ್ಮ ಜೊತೆಗಿದ್ದಾಳೆ ಅಂತಕ್ಕಂಥ ಮಾತನ್ನು, ಸರ್ಕಾರ ನಿಮ್ಮ ಜೊತೆಗಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರವನ್ನು ನೋಡಿದಾಗ ಸುಮಾರು ನಾವು 75 ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋರಿದ್ದೀವಿ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತಕ್ಕಂಥ ಮಾತುಗಳನ್ನು ನಾವಿವತ್ತು ಕೇಳ್ತಾ ಇದ್ದೀವಿ. ನಮ್ಮ ದೇಶದ ಸುರಕ್ಷತೆ, ನಮ್ಮ ದೇಶದ ಒಂದು ಅಭಿವೃದ್ಧಿ, ನಮ್ಮ ದೇಶದ ದೇವಸ್ಥಾನಗಳ ಇತಿಹಾಸ ಉಳಿಸುವಂಥ ಕೆಲಸ ಪ್ರಧಾನಿಗಳು ಮಾಡ್ತಿದ್ರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ದೇವಾಲಯಗಳು, ನಮ್ಮ ಟೂರಿಸಂ, ಟೆಂಪಲ್ ಟೂರಿಸಂ ಕೂಡ ಆಗಬೇಕು ಅನ್ನುವಂಥ ಕನಸು ನಮ್ಮ ಮುಖ್ಯಮಂತ್ರಿಗಳಿದೆ. ನನಗೆ ಈ ಮುಜರಾಯಿ ಇಲಾಖೆ ಸಿಕ್ಕಮೇಲೆ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಮಹಿಳೆಯರಿಗೆ ಇನ್ನೂ ಸಿಕ್ಕಿರುವಂಥ ಅವಕಾಶ ಇಲ್ಲ ಅಂತ ಅನ್ಸುತ್ತೆ. ಇದು ಮೊದಲನೇ ಬಾರಿನೂ ನನಗೆ ಗೊತ್ತಿಲ್ಲ, ಬಟ್ ನನಗೆ ಇದು ಸಿಕ್ಕಮೇಲೆ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಚಿಕ್ಕಂದಿನಿಂದಲೂ ಕೂಡ ನಾನು ಆಧ್ಯಾತ್ಮಿಕತೆಯಲ್ಲಿ ಬೆಳೆದು ಬಂದಂಥ ವಾತಾವರಣ ಇರೋದ್ರಿಂದ ನನಗಿಲ್ಲಿ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಅಂತಕ್ಕಂಥ ಒಂದು ಭಾವನೆ ಬಂತು. ಮತ್ತು ನಾನು ನಿಮಗೆ ಹೇಳಿದೆ, ಇವತ್ತು ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಮರೆಯುವಂಥ ಕಾಲದಲ್ಲಿ ನಾವೇನಾದರೂ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ನಮ್ಮ ಮುಂದಿನ ಜನ್ರೇಷನ್ಗೆ ಕೊಡೋದು ಬಹಳ ಇಂಪಾರ್ಟೆಂಟ್. ಕರೋನಾದ ಒಂದು ಕಾಲದಲ್ಲಿ 2 ಅಲೆಗಳನ್ನು ದಾಟಿ 3ನೇ ಅಲೆಗೆ ನಾವು ಬಂದಿದ್ವಿ. ಆವಾಗ ಮಕ್ಕಳಿಗೆ ಕರೋನಾ ಬರ್ತದೆ ಅಂತಕ್ಕಂಥ ಭಯದಲ್ಲಿ ನನ್ನ ಎಲ್ಲ ತಂದೆ ತಾಯಂದರು ಇದ್ದರು. ಆವಾಗ ಮುಜರಾಯಿ ಇಲಾಖೆ ನನ್ನ ಹತ್ರ ಬಂದಮೇಲೆ ವಿಜಯದಶಮಿಯ ಒಂದು ಶುಭ ಮುಹೂರ್ತದಲ್ಲಿ ನಮ್ಮ ನಾಡಿನಿಂದ ಕರೋನಾ ತೊಲಗಬೇಕು, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂಥೇಳಿ ಮೊದಲನೇದಾಗಿ ನಮ್ಮ ಇಲಾಖೆಯ ಎಲ್ಲ ದೇವಾಲಯಗಳಲ್ಲಿ ಧನ್ವಂತರಿ ಜಪದ ಮುಖಾಂತರ ನಾವು ನನ್ನ ಇಲಾಖೆಯ ಕಾರ್ಯವನ್ನು ಪ್ರಾರಂಭ ಮಾಡಿದೆ ವಿಜಯದಶಮಿಯ ಮುಹೂರ್ತದಲ್ಲಿ. ಅದಾದ ನಂತರ ದೀಪಾವಳಿ ಬಂತು. ದೀಪಾವಳಿಯಲ್ಲಿ ಬಲಿಪಾಡ್ಯಮಿ ದಿನ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮೊದಲು ನಮ್ಮ ಪೂರ್ವಜರು ಬಲಿಪಾಡ್ಯಮಿ ದಿನ ಗೋಪೂಜೆಯನ್ನು ಮಾಡಿ ಮನೆಯಲ್ಲಿ ಆನಂದವನ್ನು ಉತ್ಸಾಹದಿಂದ ಇರ್ತಿದ್ರು. ಆದರೆ ಇವತ್ತು ನಮ್ಮ ಗೋವುಗಳು, ದೇಸಿ ಗೋವುಗಳು ಕೊರತೆ ಆಗ್ತಾ ಇದೆ. ದೇಸಿ ಗೋವುಗಳ ಮಹತ್ವ ನಮ್ಮ ರೈತರಿಗೆ ತಿಳಿಸಿ ಹೇಳಬೇಕು. ಪ್ರತಿಯೊಬ್ಬ ರೈತನ ಮನೆಯಲ್ಲಿ ದೇಸಿ ಗೋವು ಇರಬೇಕು, ನಮ್ಮ ದೇಸಿ ಗೋವಿನ ಸಂತಾನ ಬೆಳಿಬೇಕು, ಅದರ ಮಹತ್ವ ತಿಳಿಸ್ಕೊಡ್ಬೇಕು ಅಂಥೇಳಿ ಆ ಬಲಿಪಾಡ್ಯಮಿಯ ದಿವಸ ನಮ್ಮ ಇಲಾಖೆಯ 35,000 ದೇವಸ್ಥಾನಗಳಲ್ಲಿ ಮತ್ತು ನಮ್ಮ ಪಶು ಸಂಗೋಪನಾ ಸಚಿವರಾದಂಥ ಪ್ರಭು ಚೌಹಾನ್ ಅವರು ಕೂಡ ಅದಕ್ಕೆ ಕೈ ಜೋಡಿಸಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ, ಮಠ ಮಂದಿರಗಳಲ್ಲಿ ಗೋಪೂಜೆಯನ್ನು ಗೋಧೂಳಿ ಮುಹೂರ್ತದಲ್ಲಿ ನಾವು ಅದನ್ನು ಮಾಡುವಂತಹ ಒಂದು ಐತಿಹಾಸಿಕ ನಮ್ಮ ಇಲಾಖೆಯಿಂದ ಅದನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಅದರ ನಂತರ ಇವತ್ತು ದೇವಸ್ಥಾನಗಳಿದ್ದಾವೆ. ನೀವು ಬೇರೆ ಜಿಲ್ಲೆಗೆ ಹೋದಾಗ ಅಥವಾ ಬೇರೆ ದೇಶದವರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಪ್ರವಾಸಿಗರು ಬಂದಾಗ ಅವರು ಯಾವ ಜಿಲ್ಲೆಗೆ ಹೋಗ್ತಾರೆ, ಅಲ್ಲಿ ಯಾವ ದೇವಸ್ಥಾನಗಳಿದ್ದಾವೆ, ಅದರ ಮಹತ್ವ ಏನು ಅನ್ನೋದು ಅವರಿಗೆ ಕಷ್ಟ ಆಗಬಾರ್ದು ಅಂಥೇಳಿ ITMS ಇಂಟಿಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಥೇಳಿ ಒಂದು ವೆಬ್ಸೈಟನ್ನು ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿಜಿಯವರ ಅಮೃತ ಹಸ್ತದಿಂದ ಪ್ರಾರಂಭ ಆಯಿತು. ಇವತ್ತು ಸುಮಾರು ನಮ್ಮ ಇಲಾಖೆಯ A-grade 205 ದೇವಸ್ಥಾನಗಳನ್ನು ಹಂತ ಹಂತವಾಗಿ ನಾವು ಆ ವೆಬ್ಸೈಟಲ್ಲಿ ಹಾಕ್ತಾ ಇದ್ದೀವಿ. ಯಾಕೆ ಇದನ್ನು ಮಾಡಿದ್ವಿ ಅಂತಂದರೆ, ದೇವಸ್ಥಾನದ ಪರಿಚಯ, ದೇವಸ್ಥಾನದಲ್ಲಿ ಇರತಕ್ಕಂಥ ವಿಶೇಷ ಪೂಜೆಗಳು ಕೂಡ ಆನ್ಲೈನ್ ಮುಖಾಂತರ ನಡೀಬೇಕು. ದೇವಸ್ಥಾನದ ಚಿರಾಸ್ತಿ ಸ್ಥಿರಾಸ್ತಿ ಕೂಡ ನಾವು ಕಾಪಾಡುವಂಥದ್ದಾಗಬೇಕು. ಅದರ ಸಂಪೂರ್ಣ ಮಾಹಿತಿಯನ್ನು ಆ ವೆಬ್ಸೈಟ್ನಲ್ಲಿ ಅಳವಡಿಕೆ ಮಾಡುವಂಥದ್ದು.
ಮತ್ತು ನೀವು ಮನೆಯಲ್ಲಿ ಕೂತ್ಕೊಂಡು ದರ್ಶನದ ವ್ಯವಸ್ಥೆಯನ್ನು ಮಾಡ್ತಕ್ಕಂತದ್ದು ಆ ಪೂಜೆಗಳನ್ನು ಕೂಡ ಆನ್ಲೈನ್ ಆಗಿ ನೀವು ಬುಕಿಂಗ್ ಮಾಡುವಂತದ್ದು ಮತ್ತು ಅಲ್ಲಿ ಏನಾದರೂ ನೀವು ಹುಂಡಿಗೆ ಹಾಕಬೇಕಾದ್ರೆ ಅದು ಮಿಸ್ ಯೂಸ್ ಆಗಬಾರದು ಅಂತ ಹೇಳಿ ಈ ಹುಂಡಿ ಅಂತ ಹೇಳಿ ಅದನ್ನ ಆನ್ಲೈನ್ SBI ಬ್ಯಾಂಕ್ ಜೊತೆಗೆ ಟೈ ಅಪ್ ಮಾಡ್ಕೊಂಡು ಅದನ್ನ ಎಲ್ಲೂ ಕೂಡ ದೇವಸ್ಥಾನದ ಹಣ ದುರ್ಬಳಕೆ ಆಗಬಾರದು ಅಂತಕಂತ ವ್ಯವಸ್ಥೆಯನ್ನ ಈ ಇಂಟಿಗ್ರೇಟೆಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈಗಾಗಲೇ ನಾವು ಅಳವಡಿಸಿದೀವಿ ಅದು ಕಾರ್ಯವನ್ನ ನಿರ್ವಹಣೆ ಮಾಡುತ್ತಾ ಇದೆ ಅದರ ನಂತರ ನನ್ನ ಹತ್ರ ಎಲ್ಲ ಅರ್ಚಕರು ಬರ್ತಿದ್ರು ಅರ್ಚಕರು ಗೋಳು ಹೇಳಕ್ಕೆ ತೀರ್ತಿತ್ತಿಲ್ಲ ಯಾಕಂದ್ರೆ ವರ್ಷಕ್ಕೆ ಬರೇ 48,000 ರೂಪಾಯಿ ಮಾತ್ರ ನಾವು ತಸ್ತಿಕನ್ನ ಕೊಡ್ತಾ ಇದ್ವಿ ಆದ್ರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಜಿ ಅವರತ್ರ ಹೋಗಿ 48,000 ವರ್ಷಕ್ಕೆ ಏನಾಗ್ತದೆ ಅಣ್ಣ ಅವರು ಜಾಸ್ತಿ ಮಾಡಬೇಕು ಅಂದಾಗ ಈ ಬಜೆಟ್ ನಲ್ಲಿ ಒಂದು ಅರ್ಚಕರ ತಸ್ತಿಕನ್ನ 48,000 ದಿಂದ 60,000 ಕ್ಕೆ ನಾವು ಮೊದಲನೇ ಹಂತದಲ್ಲಿ ಅದನ್ನ ಹೆಚ್ಚಿಗೆ ಮಾಡಿದ್ವಿ ಅದಾದ ನಂತರ ನಾನು ಕೆಲವೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಸುಮಾರು ವರ್ಷಗಳ ಹಿಂದೆ ಕಟ್ಟಿದಂತ ಕಲ್ಲಿನ ದೇವಾಲಯಗಳು ಒಳಗಡೆ ವೆಂಟಿಲೇಷನ್ ಇರಲ್ಲ ಗಂಟೆಗಟ್ಟಲೆ ಅರ್ಚಕರು ಒಳಗಡೆ ಧೂಪ ದೀಪ ಅಂತ ಹೇಳಿ ಅವರು ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಅರ್ಚಕರ ಆರೋಗ್ಯಕ್ಕೆ ಸಮಸ್ಯೆಗಳು ಆಗ್ತವೆ ಹಾಗಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಜಿ ಅವರತ್ರ ಹೋಗಿ ನಾನು ಅರ್ಚಕರಿಗೆ ವಿಮೆಯನ್ನ ಮಾಡಬೇಕು ಅವರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಆದ್ರೆ ಹೆಲ್ತ್ ಇಶ್ಯೂ ಆದ್ರೆ ಅವರಿಗೆ ಆರೋಗ್ಯ ವಿಮೆ ಮತ್ತು ಜೀವ ವಿಮೆ ಮಾಡಬೇಕು ಅಂದಾಗ ಅದನ್ನು ಕೂಡ ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಎಲ್ಲ ಅರ್ಚಕರಿಗೆ ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯದ ವಿಮೆಯ ಸೌಲಭ್ಯವನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ನನಗೆ ಬಹಳಷ್ಟು ಖುಷಿ ಅನಿಸ್ತದೆ ಅದರ ಜೊತೆಗೆ ಸುಮಾರು ಅಣ್ಣ ಹೇಳಿದ್ರು ಕಾಶಿ ಯಾತ್ರೆ ಇವತ್ತು ಕಾಶಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿಯ ಎಲ್ಲರ ಮನಸ್ಸಿನಲ್ಲಿ ಏನು ಅಂತಂದ್ರೆ ಕಾಶಿಗೆ ಹೋಗಿದ್ರೆ ನಮಗೆ ಮುಕ್ತಿ ಸಿಗ್ತದೆ ಅಂತಕಂತದ್ದು ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಗಂಗಾ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ಪರಿಹಾರ ಆಗ್ತದೆ ಅಂತಕಂತದ್ದು ಆದ್ರೆ ಮೊದಲಿನ ಕಾಶಿ ಹೇಗಿತ್ತು ಸನ್ಮಾನ್ಯ ಮೋದಿಜಿ ಅವರು ಬಂದ ಮೇಲೆ ಆ ಕಾಶಿಯ ಚಿತ್ರಣವೇ ಬದಲಾವಣೆ ಮಾಡಿದ್ರು ಹಾಗಾಗಿ ನನ್ನ ಒಂದು ಕನಸಿತ್ತು ನಮ್ಮ ರಾಜ್ಯದಿಂದ ಪ್ರತಿ ವರ್ಷ ನಮ್ಮ ರಾಜ್ಯದ ಜನರಿಗೆ ಕಾಶಿ ದರ್ಶನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಹಳಷ್ಟು ಕೋವಿಡ್ ಇದೆ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ನನ್ನ ಇಲಾಖೆಗೆ ಬೇರೆ ಯಾವುದೂ ನೀವು ಸ್ಕೀಮ್ ಕೊಡಬೇಡ್ರಿ ಬಟ್ ಕಾಶಿದು ಒಂದು ಸ್ಕೀಮ್ ಕೊಡಲೇಬೇಕು ಅಂದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ನೀನೇನು ಮಾಡ್ಕೋತಿ ಮಾಡ್ಕೋ ಎಲ್ಲ ಪ್ಲಾನ್ ಮಾಡಿಕೊಂಡು ನನ್ನ ಹತ್ರ ಬಾ ಅಂತ ಹೇಳಿದ್ರು ಆವಾಗ ಸುಮಾರು ನನ್ನ ರಾಜ್ಯದಿಂದ ಪ್ರತಿ ವರ್ಷಕ್ಕೆ 30,000 ಜನ ಕಾಶಿ ಯಾತ್ರೆಗೆ ಹೋಗಬೇಕು ಅಂಥೇಳಿ ಒಂದು ಪ್ರಸ್ತಾವನೆಯನ್ನು ಕಳಿಸಿದೆ ಆಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು ನನ್ನ ತಲೆಯಲ್ಲಿ ಇನ್ನೊಂದು ವಿಚಾರ ಬಂತು ಯಾಕೆ ನಾವು ನಮ್ಮ ಜನರಿಗೆ ರೈಲಿನ ವ್ಯವಸ್ಥೆ ಮಾಡಬಾರ್ದು ಬೆಂಗಳೂರಿಂದ ಡೈರೆಕ್ಟ್ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಮತ್ತೆ ಬೆಂಗಳೂರಿಗೆ ಬರುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ನಾನು ಒಂದು ಪ್ರಪೋಸಲನ್ನು ರೆಡಿ ಮಾಡಿ ನಮ್ಮ ಕೇಂದ್ರದ ರೈಲ್ವೆ ಸಚಿವರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನಮಗೆ ಶ್ರಾವಣ ಮಾಸದಲ್ಲಿ ಮತ್ತು ಶಿವರಾತ್ರಿಗೆ ನನಗೆ ಒಂದು ಬೆಂಗಳೂರಿಂದ ಕಾಶಿ ಟ್ರೈನ್ ಮಾಡಬೇಕು ಅಂತ ಹೇಳಿ ಆಗ ಅವರು ಎಷ್ಟು ಖುಷಿಯಿಂದ ನನ್ನನ್ನು ಕೂರಿಸ್ಕೊಂಡು ಒಂದು ಐಡಿಯಾ ಹೇಳಿದ್ರು ಏನು ಅಂತಂದರೆ ಈಗ ನಮ್ಮಲ್ಲೆಲ್ಲರೂ ಕೂಡ ಸ್ಪೀಡ್ ಟ್ರೈನ್ಗಳು ಬರ್ತಾ ಇದ್ದಾವೆ ಇಲೆಕ್ಟ್ರಿಕಲ್ ಟ್ರೈನ್ಗಳು ಬರ್ತಾ ಇದ್ದಾವೆ ಈಗ ನಮ್ಮಲ್ಲಿ ರನ್ನಿಂಗ್ ಆಗಿ ಇದ್ದಂಥ ಹಳೆ ಏನು 20 ವರ್ಷ ರನ್ನಿಂಗ್ ಮಾಡಿದಂಥ ನಮ್ಮ ರೈಲ್ವೆಗಳಿದ್ದಾವೆ ರೈಲ್ವೆ ಕೋಚ್ಗಳಿದ್ದಾವೆ ಅದನ್ನು ಭಾರತ್ ಗೌರವ ಅಂತಕ್ಕಂಥ ಒಂದು ಸ್ಕೀಮನ್ನು ಕೇಂದ್ರ ರೈಲ್ವೆ ಇಲಾಖೆಯಿಂದ ಮಾಡಿ ಅದನ್ನು ಟೂರಿಸಂ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಹಾಗಾಗಿ ಆ ಕೇಂದ್ರದ ರೈಲ್ವೆ ಮಿನಿಸ್ಟರ್ ನನಗೆ ಹೇಳಿದರು ಇಡೀ ನಮ್ಮ ದೇಶದಲ್ಲಿ ಭಾರತ್ ಗೌರವ್ ಸ್ಕೀಮನ್ನು ಟೂರಿಸಂ ಕೊಟ್ಟಿದ್ದೀವಿ ನೀವು ಯಾಕೆ ನಿಮ್ಮ ಇಲಾಖೆಯಿಂದ ಒಂದು ರೈಲ್ವೆಯನ್ನು ತಗೊಂಡು ನೀವು ಕಾಶಿ ಯಾತ್ರೆಗೆ ಯಾಕೆ ಮಾಡಬಾರ್ದು ಅಂಥೇಳಿ ನನಗೆ ಪ್ರಶ್ನೆ ಹಾಕಿದ್ರು ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಇಲ್ಲಣ್ಣ ಅದನ್ನು ಐಡಿಯಾ ನಿಮ್ಗೆ ಕೊಟ್ಟಿದ್ದೀರಿ ಅದರ ಮಾರ್ಗದರ್ಶನ ಮಾಡಿರಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವರು ಅಲ್ಲಿನ ದಿಲ್ಲಿಯಲ್ಲಿ ಟೂರಿಸಂ ಮತ್ತು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಕರೆಸಿ 2 ಗಂಟೆ ನಮ್ಮ ಜೊತೆಲೆ ಒಂದು ಮೀಟಿಂಗನ್ನು ಮಾಡಿ ಅಲ್ಲಿಂದ ಮತ್ತೆ ನಾನು ಮುಖ್ಯಮಂತ್ರಿ ಜಿಯವ್ರ ಹತ್ರ ಬಂದು ಈಗ ಆಗ್ತದೆ ಹೀಗೆ ಮಾಡಬೇಕು ಅಂತ ಹೇಳಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಜಿಯವರು ಕೂಡ ಒಪ್ಕೊಂಡ್ರು ಈಗ ಬರ್ತಕ್ಕಂಥ ಆಗಸ್ಟ್ ಶ್ರಾವಣ ಮಾಸದಲ್ಲಿ ನಮ್ಮ ಮುಜರಾಯಿ ಇಲಾಖೆಯಿಂದ ಕಾಶಿ ಯಾತ್ರೆಗಾಗಿ ಸ್ಪೆಷಲ್ ರೈಲನ್ನು ನಾವು ಇಲ್ಲಿಂದ ಬಿಡ್ತಾ ಇದ್ದೀವಿ ಬೆಂಗಳೂರಿಂದ ಇಲ್ಲಿಂದ ಕಾಶಿಗೆ ಹೋಗ್ತದೆ ಕಾಶಿಯಿಂದ ಅಯೋಧ್ಯೆಗೆ ಹೋಗ್ತದೆ ಅಯೋಧ್ಯೆಯಿಂದ ಪ್ರಯಾಗ್ರಾಜಿಗೆ ಬರ್ತದೆ ಪ್ರಯಾಗ್ರಾಜ್ನಿಂದ ವಾಪಸ್ ಬೆಂಗಳೂರಿಗೆ ಬರ್ತದೆ
ಏಳು ದಿನಗಳ ಈ ಒಂದು ಪ್ರವಾಸ ಈ ಪ್ರತಿಯೊಂದು ಕಾಶಿಗೆ ಹೋಗತಕ್ಕಂತ ಭಕ್ತಾದಿಗಳಿಗೆ ನಮ್ಮ ಮುಜರಾಯಿ ಇಲಾಖೆಯಿಂದ 5000 ರೂಪಾಯಿ ಡೈರೆಕ್ಟ್ ಅವರ ಅಕೌಂಟಿಗೆ ನಾವು ಹಾಕುವಂತ ವ್ಯವಸ್ಥೆಯನ್ನು 30000 ಜನರಿಗೆ ಪ್ರತಿ ವರ್ಷ ನಾವು ಇದನ್ನ ಮಾಡಿದೀವಿ ಆ ರೈಲ್ವೆ ಅಂದಾಗ ರೈಲ್ವೆ ಅಂದ ತಕ್ಷಣ ಆ ರೈಲಲ್ಲಿ ಯಾರು ಹೋಗೋರು ಅಂತ ಒಂದು ಭಾವನೆ ಬರ್ತಿತ್ತು ಆದರೆ ಈ ರೈಲ್ ಹೆಂಗಿದೆ ಅಂತಂದ್ರೆ 14 ಕೋಚ್ಗಳಿದ್ದಾವೆ ಇಂಜನ್ ಹಿಂದೆ ಇರತಕ್ಕಂತ ಕೋಚ್ನಲ್ಲಿ ಒಂದು ಸುಂದರವಾದ ಮಂದಿರವನ್ನ ಮಾಡಿದೀವಿ ಆ ಭಕ್ತಾದಿಗಳು ಹೋಗಬೇಕಾದ್ರೆ ಅಲ್ಲಿ ಭಜನೆ ಕೀರ್ತನೆ ಮಾಡ್ಕೊಂಡು ಅವರು ಆರಾಮಾಗಿ ಹೋಗಬಹುದು ಎಲ್ಲವೂ ಕೂಡ 3 ಟೈರ್ ಎಸಿ ಸಿಸ್ಟಮ್ ಮಾಡಿದೀವಿ ಅಲ್ಲಿನೇ ಐಆರ್ಸಿಟಿಸಿ ಕೇಂದ್ರದ ಐಆರ್ಸಿಟಿಸಿ ಅನ್ನು ನಮ್ಮ ಜೊತೆಗೆ ಟೈ ಅಪ್ ಮಾಡ್ಕೊಂಡು ಒಳಗಡೆನೇ ನಿಮಗೆ ಬೆಳಗ್ಗೆಯ ಒಂದು ಟೀ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಾಯಂಕಾಲ ಟೀ ವ್ಯವಸ್ಥೆ ರಾತ್ರಿ ಊಟದ ವ್ಯವಸ್ಥೆ ಆ ರೈಲಲ್ಲೇ ನಿಮಗೆ ಮಾಡ್ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಈಗಾಗಲೇ ಆ ರೈಲು ಒಂದು ಕಾರ್ಯರೂಪಕ್ಕೆ ಬರೋದಿಕ್ಕೆ ಈಗ ತಯಾರಿ ಮಾಡುತ್ತಾ ಇದೀವಿ ಹಾಗಂದ್ರೆ ಹೊರಗಡೆಯಿಂದ ನೋಡಬೇಕಾದ್ರೆ ಅದು ರೈಲ್ ಅಂತ ಅನ್ಸಲ್ಲ ಹೊರಗಡೆಯಿಂದ ಏನು ಮಾಡಿದೀವಿ ಅಂತಂದ್ರೆ ನಮ್ಮ ಇಲಾಖೆಯ ಎ ಗ್ರೇಡ್ನ ದೇವಾಲಯಗಳಿಂದ ಯಾವ್ಯಾವ ಎ ಗ್ರೇಡ್ ದೇವಾಲಯಗಳಿದಾವೋ ಅದರ ಸುಂದರವಾದಂತ ಪೇಂಟಿಂಗ್ಸ್ಗಳನ್ನು ಪ್ರತಿಯೊಂದು ಭೋಗಿಗೆ ಬೇರೆ ಬೇರೆ ದೇವಾಲಯದ ನಮ್ಮ ಪೇಂಟಿಂಗ್ಗಳು ಬರ್ತವೆ ಇನ್ನೊಂದು ಸೈಡ್ ನೋಡಿದಾಗ ಕಾಶಿ ವಿಶ್ವನಾಥನ ಪೇಂಟಿಂಗ್ಗಳು ಅಯೋಧ್ಯ ಟೆಂಪಲ್ ಪೇಂಟಿಂಗ್ಗಳು ಮತ್ತು ಪ್ರಯಾಗರಾಜ್ ಪೇಂಟ್ಗಳು ಬರ್ತದೆ ನೀವು ಅಲ್ಲಿ ಹೋಗಬೇಕು ಅಂದ್ರೆ ನಿಮಗೆ ಒಂದು ತರ ಖುಷಿಯಾಗಿ ನೀವು ಆ ರೈಲಲ್ಲಿ ಹೋಗಿ ಒಳಗಡೆ ಅನುಭವವನ್ನು ತಗೊಂಡು ಭಜನೆ ಕೀರ್ತನೆಗಳನ್ನು ಮಾಡ್ತಾ 7 ದಿನದ ಪ್ರವಾಸವನ್ನು ಮಾಡಿ ಮತ್ತೆ ನೀವು ಇಲ್ಲಿ ಬರುವಂತ ವ್ಯವಸ್ಥೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರ ಒಂದು ನೇತೃತ್ವದಲ್ಲಿ ಇದು ಇನ್ನೊಂದು ತಿಂಗಳ ಒಳಗಡೆ ಪ್ರಾರಂಭ ಆಗ್ತದೆ ಸುನೀಲ್ ಅಣ್ಣ ನಾನು ಹೇಳಿದ್ದೀನಿ ಯಾರ್ಯಾರು ಕಾಶಿ ಯಾತ್ರೆಗೆ ಹೋಗೋದಿದ್ದಾರೋ ಅವರ ಅರ್ಜಿಗಳನ್ನು ನನಗೆ ಮುಂಚೆನೆ ಕೊಡಿ ಅಂದರೆ ನಾನು ಬುಕ್ಕಿಂಗ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದ್ದೀನಿ ತಾವು ಅದಕ್ಕೂ ಕೂಡ ಮನಸ್ಸು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ನಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈಗ ದೇವಾಲಯಗಳ ಅಭಿವೃದ್ಧಿ ಇವತ್ತು ನೋಡಿದರೆ ನೀವೆಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೀರಿ ನಮ್ಮ ಎ ಗ್ರೇಡ್ ಟೆಂಪಲ್ಗಳು ಕೂಡ ಅಲ್ಲೂ ಕೂಡ ಅಭಿವೃದ್ಧಿ ನಿಮ್ಮ ಈ ಉತ್ತರ ಕನ್ನಡ ಮತ್ತು ಈ ಕಡೆ ದಕ್ಷಿಣ ಕನ್ನಡ ಬಂದಾಗ ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾವೆ ಬಟ್ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದಾಗ ಇಂಥ ದೇವಾಲಯಗಳು ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ನಾವು ದೈವ ಸಂಕಲ್ಪ ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಸುಮಾರು 1140 ಕೋಟಿ ರೂಪಾಯಿ ವೆಚ್ಚ ಮಾಡಿ ಮೊದಲನೇ ಹಂತದಲ್ಲಿ 25 ದೇವಸ್ಥಾನಗಳನ್ನು ದೈವ ಸಂಕಲ್ಪಕ್ಕೆ ಹಾಕ್ಕೊಂಡಿದ್ದೀವಿ ಆ ದೈವ ಸಂಕಲ್ಪದ ಅಡಿಯಲ್ಲಿ ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಆ ರೀತಿ ಸುಂದರವಾದಂಥ ರಸ್ತೆಗಳ ನಿರ್ಮಾಣ ಆಗಬೇಕು ಚರಂಡಿಗಳ ನಿರ್ಮಾಣ ಆಗಬೇಕು ಅಂಡರ್ಗ್ರೌಂಡ್ ಕೇಬಲ್ಗಳ ವ್ಯವಸ್ಥೆ ಆಗಬೇಕು ಯಾತ್ರಿ ನಿವಾಸಗಳು ಆಗಬೇಕು ಆಮೇಲೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಬೇಕು ಅಲ್ಲಿ ಸುಂದರವಾದಂಥ ಲೈಟಿಂಗ್ಸ್ಗಳಿರಬೇಕು ಈ ರೀತಿ ನಾವು ಪ್ಲ್ಯಾನನ್ನು ಆರ್ ಓ ಪ್ಲ್ಯಾಂಟ್ಸ್ ಇರಬೇಕು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ಈಗ ಆ 25 ದೇವಾಲಯಗಳನ್ನು ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಈಗಾಗಲೇ ಟೆಂಡರ್ ಆಹ್ವಾನ ಮಾಡಿದ್ದೀವಿ ಈಗ ಟೆಂಡರ್ ಪ್ರೊಸೆಸ್ ಆಯಿತು ಅಂತಂದರೆ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ನ ಒಂದು ಪ್ಲ್ಯಾನನ್ನು ರೆಡಿ ಮಾಡುವಂಥದ್ದನ್ನು ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 9 ದೇವಾಲಯಗಳನ್ನು ಈ ದೈವ ಸಂಕಲ್ಪಕ್ಕೆ ನಾವು ತಗೊಂಡಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಮೂಕಾಂಬಿಕ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕೊಕ್ಕಣದ ಸೌತಡ್ಕ ಮಹಾಗಣಪತಿ ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮತ್ತು ಮಾರಂಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರ ಕದ್ರಿಯ ಶ್ರೀ ಮಂಜುನಾಥ ಅಂಬಲವಾಡಿಯ ಜನಾರ್ದನ ಮಹಾಕಾಳಿ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯ ಇವು ಫಸ್ಟ್ ಫೇಸಲ್ಲಿ ನಾವು ಈ ಭಾಗದಿಂದ ಹಾಕ್ಕೊಂಡಿದ್ದೀವಿ ಹಾಗಾಗಿ ಇದು ಕೂಡ ಡೆವಲಪ್ಮೆಂಟ್ ಭಾಳ ಒಳ್ಳೆ ರೀತಿಯಿಂದ ಈಗ ದೇವಸ್ಥಾನಗಳದ್ದು ಆಗ್ತಾ ಇದೆ ಅದರ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಸಿ ಗ್ರೇಡ್ ದೇವಸ್ಥಾನಗಳಿದ್ದಾವೆ ಆ ಸಿ ಗ್ರೇಡ್ ದೇವಸ್ಥಾನಗಳಿಗೂ ಕೂಡ ನಮ್ಮ ಇಲಾಖೆಯಿಂದ 1,00,000 ಆ ಒಂದು ದುಡ್ಡನ್ನು ಅಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ಕೂಡ ಅಭಿವೃದ್ಧಿಪಡಿಸುವಂಥ ಕಾರ್ಯ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನನಗೆ ಇಲ್ಲಿ ಬಂದದ್ದಕ್ಕೆ ನಿಜವಾಗ್ಲೂ ಕೂಡ ಇದು ಪೂರ್ವ ಜನ್ಮದ ಪುಣ್ಯ ಯಾಕಂದರೆ ವಿಜಯನಗರ ಮತ್ತು ಈ ಒಂದು ದೇವಸ್ಥಾನದ ಒಂದು ಹಿನ್ನೆಲೆ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಆಗಮಿಸಿರುವಂಥದ್ದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸುನೀಲ್ ಅಣ್ಣನ ಒಂದು ಕರೆಗೆ ಹೋಗೊಟ್ಟು ನಾನು ಬರದೇ ಇದ್ದರೆ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದೆ ಹಾಗಾಗಿ 1 ಕೋಟಿ ರೂಪಾಯಿ ಅನುದಾನವನ್ನು ಈ ದೇವಸ್ಥಾನಕ್ಕೆ ನಾನು ಮಂಜೂರಾತಿಯನ್ನು ಮಾಡಿದ್ದೀನಿ
ಬರ್ತಕ್ಕಂತ ದಿನಮಾನಗಳಲ್ಲಿ ನೀವು ಇದರ ಬ್ರಹ್ಮ ಕಲಶೋಶವ ಮಾಡಬೇಕಾದರೂ ನಾನು ಮರಿಬಾರದು ಯಾಕಂದ್ರೆ ವಿಜಯನಗರ ಮತ್ತು ಇದು ಹೇಳಿದಿರಿ ಅಂದಾಗ ಮತ್ತೆ ನಾನು ಅದಕ್ಕೂ ಕೂಡ ಬರ್ತೀನಿ ನಾನು ನಿಜವಾಗ್ಲೂ ಕೂಡ ಇಂತ ಶಾಸಕರು ಸಿಕ್ಕಿರೋದು ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ ಯಾಕಂದ್ರೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾಗ ವಿಧಾನಸೌಧದಲ್ಲಿ ನಾವು ಕ್ಷೇತ್ರದ ಕಾಮಗಾರಿಗಳನ್ನು ಮಾಡಿಸ್ಕೊಬೇಕಾದ್ರೆ ಎಷ್ಟು ಅಲದಾಡ್ತೀವಿ ಅನ್ನೋದು ನಮ್ಮ ಶಾಸಕರಿಗೆ ಗೊತ್ತು ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಕೊಡಬೇಕು ಅಂತಂದ್ರೆ ಸುಮ್ಮನೆ ಹೋಗಿ ಒಂದು ಲೆಟರ್ ಕೊಟ್ರೆ ಅದು ಆಗಲ್ಲ ಅದನ್ನ ಫಾಲೋ ಅಪ್ ಮಾಡಿ ಅಲ್ಲಿ ಕೂಗಾಡಿ ಚಿರಾಡಿ ಅಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಕೆಲಸಗಳು ಆಗ್ತಿರ್ತವೆ ಹಾಗಾಗಿ ಈ ಭಾಗದ ಸಮಸ್ಯೆ ಇರಬಹುದು ಕರ್ನಾಟಕದ ಸಮಸ್ಯೆ ಇರಬಹುದು ನಮ್ಮ ಅಧಿವೇಶನದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಧ್ವನಿಯನ್ನ ಎತ್ತಿ ಆ ಅದಕ್ಕೆ ಒಂದು ಸ್ಪಂದನೆ ಕೊಟ್ಟು ಅದಕ್ಕೆ ಸ್ಪಂದಿಸುವಂತ ಕಾರ್ಯ ಯಾವತ್ತೂ ಕೂಡ ಸುನಿಲ್ ಅನ್ನ ಮಾಡ್ತಾ ಬರ್ತಿರ್ತಾರೆ ಅದನ್ನ ನೋಡಿದ್ರೆ ಬಹಳಷ್ಟು ಖುಷಿ ಆಗ್ತದೆ ಯಾವತ್ತೂ ಕೂಡ ಅವರ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಕಾಳಜಿ ನಿಮ್ಮೆಲ್ಲರ ಒಂದು ಅಭಿವೃದ್ಧಿ ಬಗ್ಗೆ ನಮ್ಮ ಯೋಜನೆಗಳನ್ನ ಇಲ್ಲಿವರೆಗೂ ತಂದು ಮುಟ್ಸುವಂತ ಕಾರ್ಯ ಮಾಡೋದ್ರ ಬಗ್ಗೆ ಅವರಲ್ಲಿ ಇರತಕ್ಕಂತ ಆಸಕ್ತಿಯನ್ನ ನೋಡಿದಾಗ ನಿಜವಾಗ್ಲೂ ಒಬ್ಬ ಶಾಸಕರು ತಮ್ಮ ಕ್ಷೇತ್ರದ ಬಗ್ಗೆ ಯಾವ ರೀತಿ ಕಾಳಜಿ ಇರ್ತದೆ ಅನ್ನೋದನ್ನ ನಾವು ಸುನಿಲ್ ಅನ್ನಲ್ಲಿ ನೋಡ್ತೀವಿ ಹಾಗಾಗಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಬರಮಾಡಿಕೊಂಡು ಒಂದು ಒಳ್ಳೆಯ ಆದರ ಜೊತೆಗೆ ನನಗೆ ಒಂದು ಸತ್ಕಾರವನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಕೊಡಿಸಿರ್ತಕ್ಕಂಥ ಸುನಿಲನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ತಮಗೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೀನಿ ಮತ್ತು ಇನ್ನೊಂದು ಸತಿ ನಾನು ತಮ್ಮ ಹತ್ರ ಬರ್ತೀನಿ ಮುಂದಿನ ಕಾರ್ಯಕ್ರಮ ಇರೋದ್ರಿಂದ ನಾನು ಏರ್ಪೋರ್ಟಿಗೆ ಹೋಗಬೇಕು ಹಾಗಾಗಿ ಫ್ಲೈಟ್ ಇರೋದ್ರಿಂದ ಕಡಿಮೆ ಟೈಮನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಬಟ್ ಮುಂದಿನ ಸತಿ ಬಂದಾಗ ಈ ಭಾಗದ ಎಲ್ಲ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡು ಇನ್ನೂ ಕೂಡ ಅಭಿವೃದ್ಧಿಪಡಿಸುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ